ಸೂಪರ್ ಎಲ್ಲರಿಗೂ ಸ್ವಾಗತ ಮನೆಯಲ್ಲಿ ಕೂತು ವೀಕ್ಷಿಸುತ್ತಾರೆ ನನ್ನ ಪ್ರೀತಿಯ ವೀಕ್ಷಕರಿಗೆ ಸ್ವಾಗತ ನೀವು ನೋಡ್ತಾ ಇದ್ದೀರಾ ಮಜಾ ಟಾಕೀಸ್ ಸೂಪರ್ ಸೀಸನ್ಸ್ ಮಿಸ್ಟರ್ ಲಂಕೇಶ್ ಯೂಶುವಲಿ ಈ ರಿಯಾಲಿಟಿ ಶೋಸ್ ಅಂದ್ರೆ ಸಿಕ್ಕಾಪಟ್ಟೆ ಕಾಂಪಿಟೇಷನ್ಸ್ ಇರುತ್ತೆ ಆದ್ರೆ ಆ ಶೋ ಹೋಗ್ತಾ ಹೋಗ್ತಾ ಆ ಸ್ಪರ್ಧಿಗಳೆಲ್ಲ ಒಂದೇ ಮನೆಯವ್ರ ರೀತಿ ಬೆರ್ತ್ಕೊಂಡ್ಬಿಟ್ಟಿರ್ತಾರೆ ಅದೇ ರೀತಿ ಬಿಹೇವ್ ಮಾಡ್ತಾ ಇರ್ತಾರೆ ಈ ತರ ಇದ್ದಾಗ ಮಾತ್ರ ಈ ಶೋಗಳು ಸಕ್ಸಸ್ ಆಗೋದಕ್ಕೆ ಸಾಧ್ಯ ಆಗೋದು ಅದೇ ರೀತಿಲಿ ನಮ್ಮ ಕಲರ್ ಸೂಪರ್ ಅಲ್ಲಿ ಬರ್ತಾ ಇರುವಂತಹ ಶೋ ಕನ್ನಡ ಕೋಗಿಲೆ ಕನ್ನಡ ಕೋಗಿಲೆ ತಂಡದವರು ಮುಂಚೆ ನಮ್ಮ ಮಜಾ ಟಾಕೀಸ್ಗೆ ಬಂದಿದ್ದಾರೆ ಈಗಲೂ ಬರ್ತಾ ಇದ್ದಾರೆ ಅವ್ರ ಜೊತೆ ಹಾಡೋಣ ಕುಣಿಯೋಣ ಮಜಾ ಮಾಡೋಣ ಕುಣಿದು ಕುಪ್ಪಳಿಸೋಣ ಪ್ಲೀಸ್ ವೆಲ್ಕಮ್ ದ ಕಂಟೆಸ್ಟೆಂಟ್ಸ್ ಆಫ್ ಕನ್ನಡ ಕೋಗಿಲೆ ಸೀಸನ್ 2 ಪಾರ್ಥ ಆಲಾಪ್ ಕಾಸಿಂ ನೀತು ಕಲಾವತಿ ಅರ್ಜುನ್ ಇಟ್ಗಿ ಅಂಡ್ ಮಹಾನ್ಯ Hi. Welcome, welcome, welcome. Hi, hi, hi. Hello. ಕೋಗಿಲೆಗಳೇ ಹೇಗಿದ್ದೀರಿ ಸೂಪರ್ ವೆರಿ ಗುಡ್ ಚೆನ್ನಾಗಿದ್ದೀರಾ ವೆಲ್ಕಮ್ ಟು ಮಜಾ ಟಾಕೀಸ್ ಕೂತ್ಕೊಳ್ಳಿ ಪ್ಲೀಸ್ ಬನ್ನಿ ಕೂತ್ಕೊ ಕೂತ್ಕೊಳ್ತೀನಿ ಇವರೆಲ್ಲ ಬಂದ ಚೋಟುಗಳು ನೀವೇನ ಅಲ್ಲಿ ಮಾಡ್ತಾ ಇದ್ರಿ ಬರ್ರೋ ಅವರು ಮೈಕ್ I'm fine, Ri. ತಾವು ಸ್ಕೂಲ್ಗೆ ಇನ್ನ ಸೇರಿಲ್ವಾ ನೀವು ನಾನು ಕನ್ನಡಕ್ಕೆ ಹೋಗಿಲ್ಲ ಮುಗಿದ್ಮೇಲೆ ಹೋಗ್ತೇನೆ ಕನ್ನಡಕ್ಕೆ ಹೋಗಿಲ್ಲ ಮುಗಿಯೋದಿಲ್ಲ ಅವಾಗ ಏನ್ ಮಾಡ್ತೀಯಾ ಹೋಗಲ್ಲ ಕನ್ನಡದ ಕೋಗಿಲೆ ಹಾಕ್ತೀನಿ ಅಂತ ಹೇಳಿ ಅಷ್ಟೇ ಕಾತ ಏನ ಹೇಳ್ತಾ ಇದ್ರು ನೋಡು ನೀನ್ ಕನ್ನಡಕ ಎಲ್ಲ ಎಲ್ಲೋ ಎಲ್ಲ ಕನ್ನಡಕ ಎಲ್ಲ ಆಯ್ತಾ ಕನ್ನಡಕ ಏನ್ ಗುರು ನೀನು ಒಂದೊಂದ್ಸಲಿ ಒಂದೊಂದ್ ಸ್ಟೈಲ್ ಆಗಿ ಬರ್ತೀಯ ನೀನು ಸಕತ್ ಮಾತ್ರ ನೀನ್ ನಂಗೂ ಒಂಚೂರು ಹೇಳ್ಕೊಡ್ತೀಯ ಸ್ಟೈಲ್ 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 ಹೇಳ್ಕೊಡ್ತೀಯಾ ಹೆಂಗ್ ನಡ್ಕೊಂಡು ಹೆಂಗ್ ಬರ್ಬೇಕು ಎಂಟ್ರಿಗೆ ಒಂದ್ ಸ್ವಲ್ಪ ಸ್ಟೈಲ್ ಇಟ್ಕೊ ಬಾಚಿ ನೀನು ಕೂಜ ಇವ್ನ ಹೇಳ್ಕೊಡ್ತಾನೆ ಬರ ರೆಡಿ ಮ್ಯೂಸಿಕ್ ಎಕ್ಸಾಮ್ ಕಲ್ತ್ಕೊಂಡ್ ಬರ್ತೀಯಾ ವೆರಿ ಗುಡ್ ಸೂಪರ್ ಆಲಾಪ್ ಸಿಂಗಿಂಗ್ ಆಲಾಪು ಸಂಗೀತದ ಹೆಸರೇ ಆಲಾಪು ಹುಟ್ಟಕ್ ಮುಂಚೆನೆ ಡಿಸೈಡ್ ಮಾಡ್ಬಿಟ್ಟಿದ್ರ ನಿಮ್ ತಂದೆ ತಾಯಿ ಇಸ್ ಗೋಯಿಂಗ್ ಟು ಬಿ ಎ ಸಿಂಗರ್ ಅಂತ ಹಂಗ್ ಕೇಳ್ತೀನಿ ಹುಟ್ಟಕ್ ಮುಂಚೆನೆ ಹಂಗೆ ಯೋಚನೆ ಮಾಡಿದ್ರ ಅಂತ ಅವ್ರು ಅಂತಾರೆ ಹುಟ್ಟ ಆದ್ಮೇಲೆ ನೀನು ಅಳ್ಳೆ ಇಲ್ಲಪ್ಪ ಆಲಾಪನೇ ಸ್ಟಾರ್ಟಿಂಗ್ ಅಲ್ಲಿ ಅಳ್ಳಿಲ್ವಾ ಅಂತೇನೋ ಅಂತಾರೆ ನಂಗೆ ಗೊತ್ತಿಲ್ಲ ನಿಂಗೆ ಗೊತ್ತಾಗ ಮಿರಾಕಲ್ ಆಗ್ಬಿಟ್ರದ ಮೇಲೆ ಕಾಸಿಮ್ ಹೇಳಿಪ್ಪ ನಿಮ್ಮ ಜರ್ನಿ ಹೇಗಿತ್ತು ಹೇಗಿದೆ ಚೆನ್ನಾಗಿದೆ ಸರ್ ನಂದು ಆಕ್ಚುಲಿ ಕಣ್ಣು ಇಲ್ದಿರೋನ್ಗೆ ಕಣ್ಣು ಬಂದಿರೋ ತರ ಆಗಿದೆ ಕತ್ಲೆ ಲೋಕದಲ್ಲಿದ್ದೆ ಇವಾಗ ಕಲರ್ಸ್ ಅಲ್ಲಿ ಬಂದು ಕಲರ್ ಕಲರ್ ಆಗಿ ಜಗತ್ತನ್ನ ನೋಡ್ತಾ ಇದೀನಿ ವೆರಿ ನೈಸ್ ವೆರಿ ನೈಸ್ ಒಂದು ಮಗುನ ಅಡಾಪ್ಟ್ ಮಾಡ್ಕೊಂಡಿದ್ಯಾ ಅಂತ ಗೊತ್ತಾಯ್ತು ಇವಾಗ ಆರನೇ ವರ್ಷ ಅವನ್ಗೆ ಏಳನೇ ವರ್ಷ ಇವಾಗ ಸೆಕೆಂಡ್ ಕ್ಲಾಸ್ ಹೋಗ್ತಾ ಇದ್ದಾನೆ ಸೊ ಅವಾನ್ ಅಂತ ಅವನ ಹೆಸರು ಏನು ವಾಟ್ ಮೇಡ್ ಯು ಅಡಾಪ್ಟ್ ಹಿಮ್ ಯಾವ ಕಾರಣಕ್ಕೋಸ್ಕರ ಅಡಾಪ್ಟ್ ಮಾಡ್ಕೊಂಡಿದ್ದು ಕಾರಣ ಇಷ್ಟೇ ನಮ್ಮ ಮನೇಲಿ ನಾನು ನಮ್ಮ ತಮ್ಮ ಇಬ್ಬರೇ ಇರೋದು ಬಟ್ ತಮ್ಮ ಕಾಲೇಜಲ್ಲಿ ಅವರು ಕಲಿತಾ ಇದ್ರು ಸೊ ಆ ಟೈಮಲ್ಲಿ ನಾನು ಬೆಡ್ ರೆಸ್ಟ್ ಅಲ್ಲಿ ಇದ್ದೆ ಸೊ ಅವಾಗ ನನಗೆ ನಮ್ಮ ಮನೇಲಿ ಅಪ್ಪ ಅಮ್ಮ ಮತ್ತೆ ನಾನು ಮೂರು ಜನ ನನ್ನ ಮೇಲೆ ಪೂರ ಎಲ್ಲ ನನ್ನ ಚಿಂತೆಯಲ್ಲೇ ಇರ್ತಿದ್ರು ಅಪ್ಪ ಅಮ್ಮ ಸೊ ಅದು ಸ್ವಲ್ಪ ಮೈಂಡ್ ಫ್ರೆಶ್ ಆಗೋಕೋ ಅಥವಾ ಅಮ್ಮ ಸ್ವಲ್ಪ ಚೇಂಜಸ್ ತರೋಕ್ಕೋ ಏನ್ ಮಾಡಿದ್ರು ಚೇಂಜಸ್ ಆಗ್ತಿರಲಿಲ್ಲ ಮತ್ತು ಅದೇ ಒಂದು ಗುಂಗಲ್ಲೇ ಇರ್ತಿದ್ವಿ ಸೊ ಅವಾಗ ಡಿಸೈಡ್ ಮಾಡಿದೆ ಒಬ್ಬ ಬ್ರದರ್ ಇದ್ರು ನಮ್ಮ ರಿಲೇಟಿವ್ಸ್ ಅಲ್ಲೇ ಅವ್ರಿಗೆ ಮೂರು ಜನ ಮಕ್ಕಳು ಬಟ್ ಅವ್ರಿಗೆ ಕಲ್ಸಕ್ಕೆ ಕಷ್ಟ ಆಗ್ತಾ ಇತ್ತು ಸೊ ಅವಾಗ ಅವರು ನನ್ನ ಹತ್ರ ಬಂದು ಹೇಳಿದ್ರು ನಂಗೆ ತುಂಬಾ ಕಲ್ಸಕ್ಕೆ ಕಷ್ಟ ಆಗ್ತಿದೆ ಯಾವ್ದಾರ ಸ್ಕೂಲ್ ಇದ್ರೆ ಹೇಳಪ್ಪ ಹಚ್ಚೋಣ ಸ್ಕೂಲಿಗೆ ಅಂತ ಹೇಳ್ತಿದ್ರು ಬಟ್ ಅವರೆಲ್ಲ ಹಳ್ಳಿಲೆಲ್ಲ ಇದು ಮಾಡ್ತಾ ಇದ್ರು ಸ್ಕೂಲ್ ಎಲ್ಲ ಕಳಿಸ್ತಾ ಇದ್ರು ಮಕ್ಕಳ ಎಜುಕೇಶನ್ ಎಲ್ಲ ಕಡಿಮೆ ಇತ್ತು ಅವ್ರದ್ದು ಸೊ ಅದಕ್ಕೋಸ್ಕರ ಒಂದು ಕೆಲಸ ಮಾಡಿ ನಂಗೊಂದು ಮಗು ಕೊಡಿ ನಾನು ಅವನಿಗೆಲ್ಲ ಎಜುಕೇಶನ್ ಎಲ್ಲ ನೋಡ್ಕೊತೀನಿ ಸಾಕ್ತೀನಿ ನಾನು ಅವನಿಗೆ ಅಂತಂದೆ ಸೊ ಅವರು ನನ್ನ ಹತ್ರ ಒಂದು ಮಗುನ ಕೊಟ್ಟರು ಬಟ್ ಇವಾಗ ಈಗ ಎರಡನೇ ವರ್ಷ ರನ್ನಿಂಗ್ ಅಲ್ಲಿದೆ ಅದು ನನ್ನ ಹತ್ರನೇ ಇದೆ ಕೃಷ್ಣ 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 ಹೇಳಿ ಫುಲ್ ಫುಲ್ ಕೃಷ್ಣ ಅಂದ ತಕ್ಷಣ ಪದ ಹೇಳಿ ನೀವು ಬಸ್ ಅಲ್ಲೆಲ್ಲ ಸಿಕ್ಕಾಪಟ್ಟೆ ಕಿಟ್ಲೆ ಮಾಡ್ತೀರಂತಲ್ಲ ಏನೇನು ಕಿಟ್ಲೆ ಮಾಡ್ತೀರಾ ಸ್ವಲ್ಪ ಹೇಳಿ ನಮಗೆ ಗೊತ್ತಾಗಬೇಕು ನಾನು ಇವರು ಮೋನಣ್ಣನ ಅಣ್ಣ ಇದ್ದಾರಲ್ಲ ಸತೀಶ್ ಸುರತ್ಕಲ್ ಅಂತ ಅಣ್ಣನ ಇವರಲ್ಲ ಇವ್ರ ಅಣ್ಣನ ಪ್ರೋಗ್ರಾಮ್ಗೆ ಹೋಗಿದ್ದು ನಾನು ಮತ್ತೆ ನಿಶಲ್ ರಜ್ ಬಸ್ ಹತ್ತಿ ಕೂತೆವು ಕೂರ್ಲಿಲ್ಲ ನಮಗೆ ರಶ್ ಇತ್ತು ಮತ್ತೆ ಜನ ತುಂಬಾ ಇತ್ತು ಫ್ರಂಟ್ ಅಲ್ಲೇ ಒಂದು ಹೆಂಗ್ಸು ಕೂತಿದೆ ಮತ್ತೊಂದು ಗಂಡ್ಸು ಕೂತಿದೆ ಆ ಹೆಂಗ್ಸ್ ಏನಂತಂದ್ರೆ ನಿನ್ನನ್ನು ನಾನು ಮಂಗಳೂರಿಂದ ನೋಡ್ತಿದ್ದೇನೆ
ಆಗದೆ ನನಗೆ ಕಿರುಕುಳ ಕೊಡ್ತಿದ್ಯಾ ನನಗೆ ಎಂತ ಶೇ ಮಂಗಳೂರಿಂದ ಮುಲ್ಕಿ ಅಂದ್ರೆ ಒಂದು ಮುಕ್ಕಾಲು ಗಂಟೆ ಮುಕ್ಕಾಲು ಗಂಟೆ ಒಬ್ಳು ಹೆಣ್ಮಗ್ಳು ಇವನ ಹತ್ರ ಕಿರಿಕಿರಿ ನನಗೆ ಸಿಟ್ಟಾಯ್ತು ಮನಸ್ಸಿಗೆ ಬೇಸರಿಸಾಯ್ತು ನಿಶಾ ಅಂತ ಹೇಳಿದೆ ಅವನು ಎಳಿ ಅಂದೆ ನಾನು ಎಳೆದು ಕೂರ್ಸಂದೆ ನಂಗೆ ಹೆದರಿಕೆ ಆಗ್ತದೆ ಕಾಲಕ್ಕ ಅಂದ ಅವನಿಗೆ ಏಜ್ ಇಲ್ಲ ಬಟ್ ನಿಮ್ಮ ಹಾಗೆ ಹೈಟ್ ಇದ್ದ ಧೈರ್ಯ ಇಲ್ಲ ಮತ್ತೆ ಹೇಳ್ಸು ಅಂದೆ ನಾನು ಕಟ್ಪಾಡಿ ತನಕ ಟಿಕೆಟ್ ಮಾಡಿದ್ದೇನೆ ಯಾವ ನನ್ನನ್ನು ಹೇಳ್ತಾನೆ ನೋಡ್ತಾರೆ ಅಂದ್ರು ಅವಾಗ ಸ್ವಲ್ಪ ಹೌದಲ್ಲ ಟಿಕೆಟ್ ಕೊಟ್ಟಮೇಲೆ ಹೇಳ್ಸೋದು ಕಷ್ಟ ಅವ್ರಿಗೆ ಹಾಗಾಯ್ತು ನಾನು ಆ ಊರ ಹತ್ರ ಕೇಳಿದೆ ನಿಮ್ಮ ಹತ್ರ ಪಿನ್ ಉಂಟಾ ಕೇಳಿದೆ ಅವ್ರು ಹೀಗೆ ತೆಗೆದು ಪಿನ್ ತಕೊಂಡೆ ಚುಚ್ಚಿ ಅಂದೆ ನಾನು ಹೀಗೆ ನೋಡಿದ್ರು ನೀನ್ ಬಾರಿ ಬಾರಿ ಹಾರ್ತಿ ಅಂತ ಅಗಂಟು ಪುನಃ ಹೆಚ್ಚಾಯ್ತಲ್ಲ ಅಂದಾಗಾಯ್ತು ನನ್ಗೆ ಮತ್ತೆ ಇಶ್ ನಂಗೆ ಕೃಷ್ಣ ಎಂತ ಹೇಗೆ ಇದು ಈ ಗಂಡಸನ್ ಹೇಳ್ಸು ಅಂದಾಯ್ತು ಜಸ್ಟ್ 5 ನಿಮಿಷ ಸ್ಟಾಪ್ ಅಂತ ಬಾಚಣಿಗೆ ಕೊಟ್ಟ ಬಾಚಣಿಗೆ ಇವನು ಇವಳಿಗೆ ಯಾಕೆ ಕೊಟ್ಟು ಬಾಚ್ಕೋ ಒಂದ ತಕೊಂಡು ಇವಳು ಎಷ್ಟು ಯಾಕೆ ಹೆದರ್ತಾಳೆ ನನ್ಗೆ ಗೊತ್ತೇ ಇಲ್ಲ ಅವನು ಹೆಂಡತಿ ಅವಳು ಗಂಡ ಹೆಂಡತಿರ್ ಮದ್ವೆ ಪಿನ್ ಇಡಕ್ ಹೋಗೋರು ಇವ್ರು ಅಲ್ಲ ಗಂಡ ನನ್ ಏಕ ವರ್ಷ ನಾನು ಕರೆಯುದಿಲ್ಲ ಯಾರು ನನ್ನ ಹೆಂಡತಿ ಕೆಟ್ಟ ಮಾತಲ್ಲೆಲ್ಲ ಮಾತಾಡ್ತಾಳೆ ಕೇಳಿ ಈಜಿಲ್ಲ ಅಲ್ಲ ಅವ್ರಿಗೆ ಕೂದ್ಲ ಹೆಂಗ್ ಕೂತ್ರಿತ್ ಕೇಳಿ ಬಯಸ್ಕೊಂಡು ಬಯಸ್ಕೊಂಡೆ ಕೂತಿರೋದು ಗೊತ್ತಾ ಇವ್ರ ಕೇಳಿ ಇವ್ರು ನೋಡಿ ನೋಡಿ ಇವ್ರ ಪಾಪ ಇವ್ರು ಆಕ್ಚುಲಿ ಫುಲ್ ಸಮೃದ್ಧಿಯಾಗಿ ದುಡ್ಡು ಆಗುವಾಗ ಕೂದ್ಲು ಉದುರುದಂತೆ ದುಡ್ಡು ಆಗ್ತದಲ್ಲ ಮನುಷ್ಯನಿಗೆ ಅವಾಗ ಕೂದ್ಲು ಉದುರುದಂತೆ ಗೊತ್ತಾಗ್ತದೆ ಸರ್ ಎಂತ ಸತ್ಯವಾದ ಮಾತು ಹೇಳಿದ್ರು ನೋಡಿ ಅಲ್ಲ ಈ ತರ ಒಂದ್ ಮಾತು ನಾನು ಕೇಳೇ ಇರ್ಲಿಲ್ಲ ದುಡ್ಡು ಜಾಸ್ತಿ ಇದ್ರೆ ಕೂದ್ಲು ಉದುರುತ್ತೆ ಕಾಪಾಡ್ಕೊಳ್ಳೋದಕ್ಕೆ ತಲೆ ಕೆಡಿಸ್ಕೊತಾರಲ್ಲ ಅದಕ್ಕೆ ಈಗ ಗೊತ್ತಾಯ್ತಾ ನಮ್ಮ ಹತ್ರ ಎಷ್ಟಿದೆ ಬ್ಯಾಂಕ್ ಬ್ಯಾಲೆನ್ಸ್ ಅಂತ ಒಂದ್ ಮ್ಯಾಟರ್ ಹೇಳ್ಬಿಡಿ ಒಂದು ದಿನಕ್ಕೆ ನೀವು ಕೃಷ್ಣನ್ ಎಸ್ಸಲ್ಲಿ ಕರಿತೀರ ಆಯಪ್ಪ ಪಾಪ ಕೃಷ್ಣನ್ ಬೇರೆಯವ್ರ ಹತ್ರ ಹೋಗ್ಬಿಟ್ಟು ಅವ್ರ ಪ್ರಾಬ್ಲಮ್ ಏನು ಅಂತ ಕೇಳಂಗಿರಲ್ಲ ಬಂದ್ಬಿಟ್ಟು ಏನಮ್ಮ ನೀನ್ ಏನ್ ಪ್ರಾಬ್ಲಮ್ ಕೃಷ್ಣ ನನಗೆ ಈ ತಲೆ ನೋಯ್ತಾ ಇದೆ ಸರಿ ತಾಸ್ತು ಹೋಗಿ ಪ್ರಾಬ್ಲಮ್ ಬೇರೆಯವ್ರ ಕೇಳಿ ಕೃಷ್ಣ ಅಂತ ಮತ್ತೆ ವಾಪಸ್ ತಲೆನೋವಿಗೆಲ್ಲ ಕರೆಯುವುದೇ ಇಲ್ಲ ನಾನು ಯಾವಾಗಿಂದ ಶುರು ಆಯ್ತು ಇದು ಕೃಷ್ಣ ಕೃಷ್ಣನ ಚಿಕ್ಕಂದಿನಿಂದ ರಾಮಕೃಷ್ಣ ರಾಮಕೃಷ್ಣ ಅಂತಿದ್ದೆ ಟೆಂತ್ ಗೆ ಬಂದ್ಮೇಲೆ ನನ್ನ ಫ್ರೆಂಡ್ ಒಬ್ಳು ಹೇಳಿದ್ಲು ಏ ನೀನು ಹಾಗೆ ರಾಮಕೃಷ್ಣ ಇಬ್ಬರನ್ನ ಕರಿಬೇಡ ನೀನ್ ಹೋಗು ನೀನ್ ಹೋಗು ಅಂತಾರೆ ನೀನ್ ಯಾರ ಒಬ್ಬರನ್ನ ಕರಿ ಅಂದ ಏನಾಯ್ತು ಅಲ್ಲ ಸುಜನ್ ಅವ್ರು ಕೇಳಿರೋದು ಒಳ್ಳೆ ಪ್ರಶ್ನೆ ಎಸ್ಸದಿ ಕರಿತೀರಾ ಅಲ್ಲ ಸರ್ ಒಂದ್ ದಿನಕ್ಕೆ ಇಲ್ಲಿ ಮ್ಯಾಟ್ರ ಬೇರೆ ಕಡೆ ಹೋಗ್ಬಿಟ್ಟಿದೆ ಫಸ್ಟ್ ಇವರು ರಾಮಕೃಷ್ಣ ರಾಮಕೃಷ್ಣ ಅಂತ ಇದ್ರಂತೆ ಅವ್ರ ಫ್ರೆಂಡ್ ಹೇಳಿದ್ರು ಯಾರಾದ್ರೂ ಒಬ್ಬರನ್ನ ಕರಿ ಇಲ್ಲ ಅಂದ್ರೆ ರಾಮಕೃಷ್ಣನ್ಗೆ ಹೇಳ್ತಾರೆ ನೀನ್ ಹೋಗು ಅಂತ ಕೃಷ್ಣ ರಾಮನ್ ನೀನ್ ಹೋಗು ಅಂತ ಅದಕ್ಕೆ ರಾಮನ್ ಬಿಟ್ಬಿಟ್ಟು ಇವ್ರು ಕೃಷ್ಣನ್ ಕರಿತವ್ರ ಈಗ ಕೃಷ್ಣ ಕೃಷ್ಣ ರಾಮಕೃಷ್ಣ ಎಂತ ಮಾಡೋದು ರಾಮಕೃಷ್ಣನ್ ಪಾಪ ಇಬ್ರು ಜೊತೆಲಿ ಬಂದ್ಬಿಟ್ಟಿದ್ರು ಹೇಳು ಮಗುವೆ ಏನ್ ಬೇಕು ಅಂತ ಇಬ್ರ ಹತ್ರನು ವರ ಕೇಳ್ಬೋದಾಗಿತ್ತಾ ನಿಮ್ ಫ್ರೆಂಡ್ ಸರಿ ಇಲ್ಲ ರಾಮಕೃಷ್ಣ ಇಬ್ರು ರಾಮಕೃಷ್ಣ ರಾಮಕೃಷ್ಣ ಅನ್ಬೇಕು ಪಾಪ ರಾಮ ಏನ್ ತಪ್ಪು ಮಾಡಿದ ರಾಮನು ಬಂದು ನಿಮಗೆ ವರ ಕೊಟ್ಟಿರೋನಲ್ವಾ ನಾವೀಗ ನೀವು ಬಾಯ್ ಟಾಟಾ ಅಂತೀರಲ್ಲ ನಾ ರಾಮ್ ರಾಮ್ ಅಂತೇನೆ ನಾವೀಗ ಹೊರಡುದಾದ್ರೆ ರಾಮ್ ರಾಮ್ ಫೋನ್ ಇಡುದಾದ್ರೆ ರಾಮ್ ರಾಮ್ ಮತ್ತೆ ಈಗ ಮೆಸೇಜ್ ಮಾಡ್ತಿದ್ರೆ ಸ್ಟಾಪ್ ಮಾಡಿದ್ರೆ ರಾಮ್ 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 ಅಂದ್ರೆ ಇದ್ರಿದ್ದನ್ನು ಗೊತ್ತಾಗ್ ನಿಲ್ಸ್ಬೇಕು ಅಂತ ಅಂದ್ರೆ ಟಾಟಾ ಅನ್ನೋದಿಲ್ಲ ನಾವು ರಾಮ್ ರಾಮ್ ಅನ್ನೋದು ಅದೇ ಮಾತಿಗೆ ಬರೋದು ಕೃಷ್ಣ ಆದ್ರೆ ನಾವೀಗ ಇಲ್ಲಿಂದ ಎದ್ದು ಹೋಗ್ತೇವಲ್ಲ ರಾಮ್ ರಾಮ್ ಸೃಜನ್ ಅಂದ್ರೆ ಯಾವ್ದಾದ್ರು ನಿಲ್ಲಿಸ್ಬೇಕು ಅಂದ್ರೆ ರಾಮ್ ರಾಮ್ ಅನ್ಬೇಕ ಹೌದಾ ಸಿಕ್ತು ಸರ್ ಇವಾಗ ನನ್ಗೆ ಏನದು ನೀವು ಮಾತಾಡಿ ರಾಮ್ ರಾಮ್ ನೀವು ಮಾತಾಡಿ ನೆಕ್ಸ್ಟ್ ನೀವು ಮಾತಾಡಿದ್ರೆ ರಾಮ್ ರಾಮ್ ಇಲ್ಲ ಏನ್ ಗೊತ್ತಾ ರಾಮ್ ರಾಮ್ ನಿಮ್ಮ ಫ್ರೆಂಡ್ ರಾಮ್ ರಾಮ್ ನಿಮ್ಮ ಫ್ರೆಂಡ್ ರಾಮ್ 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 ನಿಮ್ಮ ಫ್ರೆಂಡ್ ರಾಮ್ 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 ಯಕ್ಷಗಾನದ ಪದ ಬರುತ್ತೆ ಹಲೋ ಮಾನ್ಯ ಯಾವ ಹಾಡಕ್ಕ ಕಲ್ತ್ಕೊಂಬಂದಿನಿ ಅಂತ ಹೇಳಿದ್ ನೀನು ಕುಚ್ಚಿಕ್ಕು ಕುಚ್ಚಿಕ್ಕು ಆಡ್ತೀರಂತೆ ನೀವಿಬ್ರು ಹೌದಾ ಕಾಣ್ಕಾಕೋ ಎಸ್ ಕಮಾನ್ ಬೇಟೆ ಶಾಬಾಶ್